ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಳೆದ ತಿಂಗಳಷ್ಟೇ ಒಂದು ಹೊಸ ಕಾರನ್ನು ಖರೀದಿ ಮಾಡಿದರು. ಈಗಾಗಲೇ ಡಿ ಬಾಸ್ ಮನೆಯಲ್ಲಿ ಸಾಕಷ್ಟು ಕಾರ್ಗಳಿದೆ. ಇನ್ನು ದರ್ಶನ್ ಅವರಿಗೆ ಕಾರ್ ಕ್ರೇಜ್ ಎಷ್ಟಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ದರ್ಶನ್ ಅವರು ಮೊನ್ನೆ ಅಷ್ಟೇ ಲ್ಯಾಂಬೋರ್ಗಿನಿ ಕಾರ್ ಖರೀದಿ ಮಾಡಿದರು. ಅದರಲ್ಲಿ ಮೈಸೂರು ಸೇರಿದಂತೆ ಎಲ್ಲೆಡೆ ಸುತ್ತಾಡಿದ್ರು. ಇನ್ನು ಬರೀ ದುಬಾರಿ ಕಾರ್ಗಳು ಮಾತ್ರ ಅಲ್ಲ, ದರ್ಶನ್ ಅವ್ರ ಮನಸ್ಸಿಗೆ ಇಷ್ಟ ಆಯಿತು ಅಂದರೆ ಆ ಕಾರನ್ನು ಖರೀದಿ ಮಾಡ್ತಾರೆ. ಲ್ಯಾಂಬೋರ್ಗಿನಿ ಕಾರ್ ನಂತರ ನಿರ್ಮಾಪಕ ರಾಮ್ ಮೂರ್ತಿ ಅವರು ದರ್ಶನ್ ಅವ್ರಿಗೆ ಮಾರುತಿ 800 ಕಾರ್ನ ಉಡುಗೊರೆಯಾಗಿ ಕೊಟ್ಟರು. ಈ ಮಧ್ಯೆ ದರ್ಶನ್ ಅವ್ರ ಮನೆ ಅಂಗಳಕ್ಕೆ ಹೊಸ ಕಾರ್ ಒಂದು ಬಂದಿದೆ. ದರ್ಶನ್ ಅವರು ಹೊಸ ಜಿಪ್ಸಿಯೊಂದನ್ನು ತಗೊಂಡಿದ್ದಾರೆ. ಮಾಡಿಫಿಕೇಶನ್ ಮಾಡಿಸಿರುವಂಥ ಜಿಪ್ಸಿ ದರ್ಶನ್ ಅವರ ಬಳಿ ಕಾಣಿಸ್ಕೊಂಡಿದೆ. ಅಭಿಮಾನಿಗಳು ಈಗಾಗಲೇ ಜಿಪ್ಸಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ. ದರ್ಶನ್ ಬಳಿ ಈಗಾಗಲೇ ಜಾಗ್ವರ್, ಪೋರ್ಷೆ, ಆಡಿ, i20, ರೇಂಜ್ ರೋವರ್, ಫಾರ್ಚುನರ್, ಮಿನಿ ಕೂಪರ್, ಹಮ್ಮರ್, ಹೀಗೆ ಅನೇಕ ಕಾರ್ಗಳ ಲಿಸ್ಟ್ ಇದೆ. ಆ ಲಿಸ್ಟ್ಗೆ ಇವಾಗ ಜಿಪ್ಸಿ ಕೂಡ ಸೇರಿಕೊಂಡಿದೆ. ಇನ್ನು ದರ್ಶನ್ ಅವರು ಯಜಮಾನ ಚಿತ್ರದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನು ಶೂಟಿಂಗ್ ಸೆಟ್ನಲ್ಲೂ ಕೂಡ ಜಿಪ್ಸಿ ಕಾಣಿಸ್ಕೊಂಡಿದೆ ಅಂತ. ಆದ್ದರಿಂದ ಜಿಪ್ಸಿ ಫಿಲಮಿಗೆ ಯೂಸ್ ಮಾಡ್ತಿದ್ದಾರೋ ಅಥವಾ ದರ್ಶನ್ ಅವರು ಖರೀದಿ ಮಾಡಿದಾರೋ ಅನ್ನೋ ಅನುಮಾನಗಳು ಶುರುವಾಗಿದೆ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.